ಆತ್ಮೀಯ ಡಿಕಾಟಿಕೇಟರ್ ಅಂದ್ರೆ ಹೊಂಗೆ ಬೀಜವನ್ನು ಬಿಡಿಸುವ ಯಂತ್ರ. ನಿಮಗೆ ಗೊತ್ತಿರ್ಬೋದು ಹುಣಸೆ ಹಣ್ಣು ಹೊಟ್ಟುವನ್ನು ತೆಗೆಯುವಂತದ್ದು ಹಾಗೂ ಬೀಜವನ್ನು ತೆಗೆಯುವಂತ ಮೆಷಿನ್ ಯಂತ್ರ ಇದು. ಅಂದ್ರೆ ಎರಡನ್ನು ಒಂದರಲ್ಲೇ ಮಾಡಬಹುದು. ಕಳೆ ತೆಗೆಯೋದಕ್ಕೆ ಅಟ್ಯಾಚ್ಮೆಂಟ್ ಇದು. ಇದು ಕಳೆ ತೆಗೆಯೋದು ಅಂದ್ರೆ ಉಚ್ಚಕೊಂಡು ಹೋಗುತ್ತೆ ಕಳೆನ. ನಿಮಗೆ ಇಲ್ಲಿರೋ ಅಟ್ಯಾಚ್ಮೆಂಟ್ ಇದು ನಿಮ್ಗೆ ಏನ್ ಮಾಡುತ್ತೆ, ಸಾಯಿಲ್ ನ ಲೂಸ್ ಅನ್ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಇದು ಫರೋ ಓಪನರ್. ನೀವು ದರ್ಶನ್ ಎಂಬಿ ಅಂತ ಹೇಳಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಸಹಾಯಕ ಸಂಶೋಧನಾ ಅಭಿಯಂತರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಮೆಷಿನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹೊಂಗೆಯ ಡಿಕಾಟಿಕೇಟರ್ ಅಂದ್ರೆ ಹೊಂಗೆ ಬೀಜವನ್ನು ಬಿಡಿಸುವ ಯಂತ್ರ. ನಿಮಗೆ ಗೊತ್ತಿರ್ಬೋದು ಹೊಂಗೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ. ನಾವು ಬಯೋಫ್ಯೂಲ್ ಜೈವಿಕ ಇಂಧನವಾಗಿ ನಾವು ಹೊಂಗೆಯನ್ನು ನಾವು ಮುಂಚೆ ತುಂಬಾ ಶತಮಾನಗಳಿಂದ ಯೂಸ್ ಮಾಡ್ತಾ ಇದೀವಿ. ಈಗ ಮತ್ತೆ ಪುನಃ ಏನು ಅಂದ್ರೆ ಈ ಜೈವಿಕ ಇಂಧನದಲ್ಲಿ ತುಂಬಾ ಇಂಪಾರ್ಟೆಂಟ್ ಬಂದ್ಬಿಟ್ಟು ಹೊಂಗೆ ಜೊತೆಗೆ ಜತ್ರೂಪ ಈ ತರ ಬೇರೆ ಬೇರೆ ರೀತಿ ಇದೆ. ಅದರಲ್ಲಿ ಹೊಂಗೆ ಈಗ ಹೇಗೆ ಅಂದ್ರೆ ಸ್ವಲ್ಪ ಮ್ಯಾನುವಲ್ ಆಗಿ ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಈ ಮೆಷಿನ್ ಅನ್ನು ಡೆವಲಪ್ ಮಾಡಿದೀವಿ. ಇದ್ರಲ್ಲಿ ಹೇಗೆ ಅಂದ್ರೆ ಹೊಂಗೆಯನ್ನು ನಾವು ಹಾಕಿದ ಮೇಲೆ, ಒಣಗಿದ ಹೊಂಗೆ ಬೀಜವನ್ನು ಹಾಕಿದ ಮೇಲೆ ನಾವು ಈ ತರ ಹೊಟ್ಟನ್ನು ತೆಗಿತದೆ, ಹೊಟ್ಟನ್ನು ತೆಗೆದು ಈ ತರ ಬೀಜ ತೆಗಿತದೆ. ಈ ಬೀಜವನ್ನ ನಾವು ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡಲು ಇದನ್ನು ಯೂಸ್ ಮಾಡ್ಬೋದು. ಜೊತೆಗೆ ಹೇಗೆ ಅಂದ್ರೆ ಇದ್ರದ್ದು ಎಫಿಷಿಯನ್ಸಿ ಬಂದು 95% ಇದೆ. ಗಂಟೆಗೆ ಎಷ್ಟು ಕೆಜಿ ಅಂತ ಹೇಳಿ? ಗಂಟೆಗೆ ಇದು 250 ಕೆಜಿ ಇರೋ ಕೆಪಾಸಿಟಿ ಇರೋ ಮೆಷಿನ್ ಇದು. ಇದು ಸಿಂಗಲ್ ಫೇಸ್, ಹಳ್ಳಿಗಳಲ್ಲಿ ಸಾಮಾನ್ಯಕ್ಕೆ ಸಿಂಗಲ್ ಫೇಸ್ ಇರ್ತದೆ. ಸಿಂಗಲ್ ಫೇಸ್ ಇರೋದು 3 HP ಮೋಟರ್ ನ ಬಳಸಿದ್ದೇವೆ. ಗಂಟೆಗೆ 250 ಕೆಜಿ ಕೆಪಾಸಿಟಿ ಇರೋ ಮೆಷಿನ್. ಜೊತೆಗೆ ಬಿಡಿಸುವಂತಹದ್ದು 95% ಎಫಿಷಿಯನ್ಸಿ ಇದೆ. ಇದು ಡಿಕೋಡಿಕೇಶನ್ ಎಫಿಷಿಯನ್ಸಿ 95%. ನೀವು ಇದು ಬಂದ ಮೇಲೆ, ಬೀಜಗಳನ್ನ ಬಂದ ಮೇಲೆ ನೀವು ಅದನ್ನ ಎಣ್ಣೆಯನ್ನು ತೆಗೆಯಲು ಯೂಸ್. ಸರ್, ಪ್ರೈಸ್ ಎಷ್ಟಿದೆ? ಇದರ ಪ್ರೈಸ್ ಬಂದ್ಬಿಟ್ಟು 70,000. ನಮ್ಮ ಯೂನಿವರ್ಸಿಟಿ ಪ್ರೈಸ್ ಬಂದು 70,000 ಪ್ಲಸ್ GST ಎಕ್ಸ್ಟ್ರಾ ಒಂದು ಕಟ್ಟಬೇಕಾಗುತ್ತೆ. ನಿಮಗೆ ಆರ್ಡರ್ ಕೊಟ್ಟರೆ ಇದನ್ನು ನಾವು ನಮ್ಮ ಯೂನಿವರ್ಸಿಟಿ ನಾವು ಮಾಡಿ ನಿಮಗೆ ನಿಗದಿತ ಟೈಮಲ್ಲಿ ನಾವು ಕೊಡ್ತೀವಿ. ನಮ್ಮ ಯೂನಿವರ್ಸಿಟಿಲಿ ಮಾಡ್ತೀವಿ. ನಿಮ್ಗೆ ಹೊರಗಡೆ ಯಾರಾದರೂ ಟೆಕ್ನಾಲಜಿ ಬೇಕು ಅಂದ್ರೆ 1 lakh ಇದೆ ಇದಕ್ಕೆ ಟೆಕ್ನಾಲಜಿ. ಯಾರಾದರೂ ಈ ಮಿಷಿನ್ಗಳನ್ನ ಮಾಡಿ ಹೊರಗಡೆ ಪ್ರೈವೇಟ್ ಕಂಪ್ನಿಯವರು ಮಾಡಿ ಮಾರೋದಾದ್ರೆ ಹೊರಗಡೆ ಇದನ್ನು ನಾವು 1 lakh ನಾವು ಡಿಸೈನ್ ಡ್ರಾಯಿಂಗ್ಸ್ ಎಲ್ಲ ಕೊಡ್ತೀವಿ, ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬಹುದು. ಅಂದ್ರೆ ಹೊರಗಡೆ ಪ್ರೈವೇಟ್ ಇಂಥ ಕಡೆ ಎಲ್ಲ ತುಂಬಾ ಉಪಯೋಗ ಆಗುತ್ತೆ. ಈ ಹಳ್ಳಿಗಳಿಗೆ ಒಂದೊಂದು ಇಟ್ಕೊಂಡು ಕೂಡ ಇದನ್ನ ಅವರು ಬಳಸಬಹುದು. ಹಣ್ಣು ಹೊಟ್ಟುವನ್ನು ತೆಗೆಯುವಂತದ್ದು ಹಾಗೂ ಬೀಜವನ್ನು ತೆಗೆಯುವಂತ ಮೆಷಿನ್ ಯಂತ್ರ ಇದು. ಅಂದ್ರೆ ಎರಡನ್ನು ಒಂದರಲ್ಲೇ ಮಾಡಬಹುದು. ಇದು ನೋಡಿ, ಮೊದಲನೆಯಾಗಿ ಇದು ಇದನ್ನು ನೀವು ನೋಡಿ, ಇಲ್ಲಿ ಇದರಲ್ಲಿ ನಾವು ಫಸ್ಟ್ ಮೊದಲು ಹೊಟ್ಟನ್ನು ತೆಗಿತೀವಿ. ಈಗ ಹುಣಸೆ ಹಣ್ಣಿನ ಹೊಟ್ಟನ್ನು ನಾವು ತೆಗಿಲೇಬೇಕಾಗ್ತದೆ ಬೀಜ ಬಿಡಿಸಕ್ಕಿಂತ ಮುಂಚೆ. ಹುಣಸೆ ಹೊಟ್ಟು 20% ಹುಣಸೆ ಹಣ್ಣು ಹೊಟ್ಟು ಹೋಗಿರ್ತಾರೆ. ನಾವು ಚೆನ್ನಾಗಿ ಒಣಗಿಸಿರೋ ಹುಣಸೆ ಹಣ್ಣನ್ನ ಇದಕ್ಕೆ ಹಾಕ್ಬಿಟ್ಟು ನಾವು ಹೊಟ್ಟನ್ನು ತೆಗಿತೀವಿ. ಇದರಲ್ಲಿ ಏನು ಅಂದ್ರೆ ಹೊಟ್ಟು ಮತ್ತೆ ಇದು ಬಿಡಿಸಿರೋಂತಹ ಹುಣಸೆ ಹಣ್ಣು ಅದು ಒಟ್ಟಿಗೆ ಬರ್ತದೆ. ಅದನ್ನ ನಾವು ಒಂದು ಸುಮಾರು ಗಂಟೆಗೆ 500 kg ಕೆಪಾಸಿಟಿ ಇರೋಂತ ಇದು. ನಿಮಗೆ ಹುಣಸೆ ಹಣ್ಣು ಸುಮಾರು 95% ಎಫಿಷಿಯನ್ಸಿ ಇದೆ. ಹುಣಸೆ ಹೊಟ್ಟನ್ನು ತೆಗೆಯುವಂತ ಎಫಿಷಿಯನ್ಸಿ ಇದೆ. ನಾವೇ ಕೊನೆಗೆ ಈಗ ಬರೋಂಥದ್ದು ಒಂದ್ಸರಿ ಹೊಟ್ಟನ್ನು ತೆಗೆದ್ಮೇಲೆ ಬರೋಂತ ಹುಣಸೆ ಹಣ್ಣು ಇದೆಯಲ್ಲ ಅದನ್ನ ನಾವು ಸ್ವಲ್ಪ ಒಣಗಿಸ್ಬಿಟ್ಟು ಈ ಮೆಷಿನ್ಗೆ ಹಾಕ್ತೀವಿ. ಇದು ಬಂದ್ಬಿಟ್ಟು ಡಿ ಸೀಡರ್ ಅಂತ ಹೇಳಿ ಅಂದ್ರೆ ಹುಣಸೆ ಬೀಜವನ್ನು ತೆಗೆಯೋದು. ಗಂಟೆಗೆ 45 kg ಇದು ಬೀಜವನ್ನು ತೆಗೀತದೆ. ನಾವು ಬೀಜ ತೆಗೆದು ಅದು ಸಪರೇಟ್, ಇದು ಹೊಟ್ಟೆ ತೆಗೆಯೋದು ಹಾಗೂ ಇದು ಬೀಜ ತೆಗೆಯೋದು. ಸರ್, ಪ್ರೈಸ್ ಎಷ್ಟಿದೆ? ಇದರ ಪ್ರೈಸ್ ಬಂದ್ಬಿಟ್ಟು 40,000 ವಿತೌಟ್ ಮೋಟರ್. ನಾವು ಮೋಟರ್ ಚಾರ್ಜ್ ಎಕ್ಸ್ಟ್ರಾ ಆಗ್ತದೆ, ವಿತೌಟ್ ಮೋಟರ್ 40,000. ಎಷ್ಟಾಗುತ್ತೆ ಸರ್? ಹೆಚ್ಚು ಸಾಮಾನ್ಯ 45,000-50,000 ಆಗುತ್ತೆ ಮೋಟರ್. ಕ್ಯಾಮರಿನ್ ಡಿಹಲ ಅಂತ ಹೇಳ್ತೀವಿ, ಅಂದ್ರೆ ಅಧಿಕ ಸಾಮರ್ಥ್ಯ ಉಳ್ಳ ಅಂತ ಹೊತ್ತನ್ನು ತೆಗೆಯುವ ಯಂತ್ರ. ಹುಣಸೆ ಹಣ್ಣಿನಿಂದ ಹೊತ್ತನ್ನು ತೆಗಿಬಹುದು ಇದನ್ನ. ಇದು ನಿಮಗೆ ಗಂಟೆಗೆ 1 ton ಅಷ್ಟು ನಾವು ಹುಣಸೆ ಹೊತ್ತನ್ನು ತೆಗಿಬಹುದು. ಇದು ಅಂದ್ರೆ ಇದು ಸಾಮಾನ್ಯವಾಗಿ ಇದನ್ನು ನಾವು ಪ್ರೊಸೆಸಿಂಗ್ ಪ್ಲಾಂಟ್ಗಳು, ದೊಡ್ಡ ದೊಡ್ಡ ಪ್ಲಾಂಟ್ಗಳಿಗೆ ಕೊಡೋ ಅಂತ ಮೆಷಿನ್ ಇದು. ಇದು ಡಬಲ್ ಸ್ಟೇಜ್. ಇಲ್ಲಿ ನಾವು ಹುಣಸೆ ಹಣ್ಣನ್ನು ಹಾಕ್ತೀವಿ. ಹುಣಸೆ ಹಣ್ಣು ಹಾಕಿದ್ದು ಡಬಲ್ ಸ್ಟೇಜ್ ಅಲ್ಲಿ
ನಮಗೆ ಅದು ಹುಂಚೆ ಹೊಟ್ಟು ತೆಗಿತದೆ ಜೊತೆಗೆ ಇದರಲ್ಲಿ ಏನು ಒಂದು ನಮಗೆ ಅಡ್ವಾಂಟೇಜ್ ಅಂದ್ರೆ ಹೊಟ್ಟು ಕೂಡ ಸಪರೇಟ್ ಆಗ್ತದೆ ನಮಗೆ ಬ್ಲೋವರ್ ಇದೆ ಹೊಟ್ಟು ಕೂಡ ಇಲ್ಲಿ ಒಂದು ಫಸ್ಟ್ ಸ್ಕ್ರೀನ್ ಅಲ್ಲಿ ಮತ್ತೆ ಬ್ಲೋವರ್ ಮುಖಾಂತರ ಹೊಟ್ಟು ಸಪರೇಟ್ ಆಗಿ ಸಪರೇಟ್ ಆಗ್ತದೆ ಹೊಟ್ಟು ಒಣಸೆ ಹೊಟ್ಟು ಹೊಡೆದಿರೋದು ಕೆಳಗಡೆ ಬರ್ತದೆ ಅದನ್ನು ನಾವು ತಗೋಬಹುದು ಇದು ಇದರದ್ದು ಕೂಡ ಎಫಿಷಿಯನ್ಸಿ ಬಂದು 95% ಇದೆ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 1,00,000 ಮತ್ತೆ ಪ್ಲಸ್ ಜಿ ಎಸ್ ಟಿ ಅನ್ನೋ ಕೂಡ ಇದೆ ಟೆಕ್ನಾಲಜಿ ತಗೊಳ್ಳೋದಾದ್ರೆ 1,00,000 ನಾವು ಇದನ್ನ ವಿತ್ ಡ್ರಾಯಿಂಗ್ಸ್ ಇಂದ ಡ್ರಾಯಿಂಗ್ ಸಮೇತ ನಾವು ಇದನ್ನ ಕೊಡ್ತೀವಿ ನೀವು ಅದನ್ನ ಯಾರಾದ್ರೂ ಕಮರ್ಷಿಯಲ್ ಆಗಿ ಅವರು ಅದನ್ನ ಡೆವಲಪ್ ಮಾಡಿ ಮಾರ್ಬೋದು ಧಾನ್ಯ ತೂರೋ ಯಂತ್ರ ಅಂತ ಇದು ಒನ್ ಫೇಸ್ ಮೋಟರ್ ಅಲ್ಲಿ ಮನೆ ಕರೆಂಟ್ ಅಲ್ಲಿ ನಡೆಯುವಂತ ಯಂತ್ರ ಇದು ಗಾಳಿ ಬೀಸುತ್ತೆ ಗಾಳಿ ಬೀಸಿ 100 meter ಇಂದ 4 meter ವರೆಗೆ ನಿಂತ್ಕೊಂಡ್ಬಿಟ್ಟು ಆಕೆ ಎರಡೂ ಕಡೆಯಿಂದ ಜನ ನಿಂತ್ಕೊಂಡ್ಬಿಟ್ಟು ಬೇಕಾದ್ರೆ ನಾವು ಕಾಳಲ್ಲಿ ಇರ್ತಕ್ಕಂಥ ಹೊಟ್ಟನ್ನ ಧೂಳನ್ನ ಕಸವನ್ನು ಬೇರ್ಪಡಿಸೋದಕ್ಕೆ ಸಹಾಯ ಮಾಡುತ್ತೆ ನಾರ್ಮಲ್ ಆಗಿ ರೈತರು ಈಗ ಕಟಾವು ಮಾಡೋ ಸಮಯದಲ್ಲಿ ಗಾಳಿ ನಮಗೆ ಸಿಕ್ಕೋದಿಲ್ಲ ಅದಕ್ಕೆ ರೈತರು ಏನು ಮಾಡ್ತಾರೆ ನಿಂತ್ಕೊಂಡ್ಬಿಟ್ಟು ಗಾಳಿ ಬರೋವರೆಗೆ ಕಾಯ್ತಾ ಇರ್ತಾರೆ ಅದರಿಂದ ಅವರಿಗೆ ನೋವು ಜಾಸ್ತಿ ಕಷ್ಟ ಜಾಸ್ತಿ ಆ ಕಷ್ಟವನ್ನು ನೀಗಿಸೋದಕ್ಕೆ ಗಾಳಿ ಕಂಟಿನ್ಯೂಸ್ ಆಗಿ ಬರುವಂಥ ವ್ಯವಸ್ಥೆ ಈ ಫ್ಯಾನಿಂದ ಆಗುತ್ತೆ ಈ ಗಾಳಿ ತೂರೋದ್ರಿಂದ ಕಂಟಿನ್ಯೂಸ್ ಆಗಿ ಅವ್ರು ಬಿತ್ತನೆ ಕಟಾವು ಕಸ ಕಟಾವು ಮಾಡಿರ್ತಕ್ಕಂಥ ಇರ್ತಕ್ಕಂಥ ಕಸ ಕಲ್ಲು ಅದನ್ನೆಲ್ಲ ಸಪ್ರೇಟ್ ಮಾಡಿ ಕಾಳನ್ನು ಹೆಚ್ಚು ಕಾಳನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ ಸರ್ ಪ್ರೈಸ್ ಎಷ್ಟಿದೆ ಇದು 20,000 ರೂಪಾಯಿ 20,000 ರೂಪಾಯಿ 20,000 ರೂಪಾಯಿ ಒನ್ ಫೇಸ್ ಮೋಟ್ರಲ್ಲಿ ಮನೆ ಕರೆಂಟಲ್ಲಿ ನಡೆಯುವಂಥ ಫ್ಯಾನ್ ಇದು ಸೊ ಇದರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ 3-4 meter ವರೆಗೂ ಗಾಳಿ ಬೀಸುತ್ತೆ ಆರಾಮಾಗಿ ಒಂದು 3-4 ಜನ ನಿಂತ್ಕೊಂಡ್ಬಿಟ್ಟು 4 ಕಡೆನೂ ಅವರು ಗಾಳಿ ಬೀಸಿ ಕಾಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಶೇಂಗಾ ಬೇರ್ಪಡಿಸುವ ಯಂತ್ರ ಅಂದರೆ ನೀವು ಕಡಲೆ ಗಿಡ ಬೆಳೆದಿರ್ತೀರಲ್ಲ ಕಡಲೆಕಾಯಿ ಗಿಡದಿಂದ ಕಡಲೆಕಾಯಿನ ಸಪ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಯಂತ್ರ ಇದು ಇದು ಮ್ಯಾನ್ಯುಲ್ ಕಂ ಪವರ್ ಆಪರೇಟೆಡ್ ಮಾನವ ಚಾಲಿತ ಹಾಗೂ ಎಲೆಕ್ಟ್ರಿಸಿಟಿ ಪವರಿಂದ ಕೂಡ ನೀವು ಬೇರ್ಪಡಿಸ್ಬೋದು ಎಲೆಕ್ಟ್ರಿಸಿಟಿ ಪವರಿಂದ ನೀವು ಬೇರ್ಪಡಿಸ್ತೀವಿ ಅಂತ ಅಂದರೆ ಒಂದು ದಿನಕ್ಕೆ ನೀವು 200 kg ಬೀಜನ 200 kg ಕಡಲೆಕಾಯಿನ ನೀವು ಸಪ್ರೇಟ್ ಮಾಡ್ಬೋದು ಇದು ತುಂಬ ಈಸಿ ಆಗಿದೆ ವರ್ಕು ಕೂಡ ನಿಮಗೆ ಈಸಿ ಆಗಿದೆ ಮನೆಯಲ್ಲಿ ಹೆಣ್ಮಕ್ಳುಗಳು ಕೂಡ ಆರಾಮಾಗಿ ಇದನ್ನು ಕೆಲಸ ಮಾಡ್ಬೋದು ಇಲ್ಲಿ ನೀವು ಗಿಡನ ಇಟ್ಕೋಬೇಕು ಮುಂದೆಗಡೆಗೆ ಅದು ಗೊನೆ ಏನಿರುತ್ತೋ ಅದು ಕೊನೆ ಇಲ್ಲಿ ಬೀಳುತ್ತೆ ಇಲ್ಲಿ ನಿಮಗೆ ಪೆಕ್ಸ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ನಿಮ್ಗೆ ಅಲ್ಲಿ ಬೀಳುತ್ತೆ ಅಲ್ಲಿ ನಿಮಗೆ ಇಲ್ಲಿ ಹ್ಯಾಂಡ್ಲ್ ಕೊಟ್ಟಿರ್ತೀವಿ ಈ ಹ್ಯಾಂಡ್ಲ್ ರೊಟೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅದು ಮುಂದೆ ಹೋಗುತ್ತೆ ಕಾಳುಗಳು ಒಂದರಿಂದ ಒಂದು ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ಪೆಕ್ಸ್ ಕೂಡ ಕೊಟ್ಟಿರೋದ್ರಿಂದ ನಿಮಗೆ ಕ್ಲೀನಾಗಿ ಈಸಿಯಾಗಿ ಸಪ್ರೇಟ್ ಔಟ್ ಆಗೋಗುತ್ತೆ ಕೆಳಗಡೆಗೆ ನಿಮಗೆ ಕ್ಲೀನಾಗಿರೋದು ಕಡಲೆಕಾಯಿ ಬೀಜ ಕಡಲೆಕಾಯಿ ಕೆಳಗಡೆಗೆ ಬೀಳುತ್ತೆ ಕಡಲೆಕಾಯಿದು ಗಿಡ ನಿಮ್ಮ ಹಿಂದೆ ಇರುತ್ತೆ ಅದನ್ನು ತೊಗೊಂಡು ಸಪ್ರೇಟ್ ಔಟ್ ಮಾಡ್ಬೋದು ನೀವು ಮ್ಯಾನ್ಯುಲಿ ಮಾಡ್ತೀವಿ ಅಂದರೆ ಅದು ನಿಮ್ಮ ನಾರ್ಮಲಾಗಿ ನಾವು ಎಕ್ಸ್ಪೆರಿಮೆಂಟ್ ಕ್ಯಾರಿ ಔಟ್ ಮಾಡಿರೋದ್ರಿಂದ ಒಂದು 25-30 kg ಕಾಯಿನ ಸಪ್ರೇಟ್ ಔಟ್ ಮಾಡಿ ಒಂದು ಗಂಟೆಗೆ ನೀವಿಲ್ಲ ಇಲ್ಲ ಒಂದು ಗಂಟೆಗೆ ನಿಮ್ಮ ಅದು ಅವರವರ ವರ್ಕ್ ಮ್ಯಾನ್ಯುಲ್ ಎಫಿಷಿಯನ್ಸಿ ಪ್ರಕಾರ ಸೊ ಪ್ರೈಸ್ ಎಷ್ಟಿದೆ ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 11,500 ಆಗುತ್ತೆ ಇದರೊಳಗೆ ಹ್ಯಾಂಡ್ ವೀಡರ್ ಮಲ್ಟಿಪರ್ಪಸ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಏನಿದು ಮಲ್ಟಿಪರ್ಪಸ್ ಅಂತ ಅಂದರೆ ಇದರೊಳಗಡೆಗೆ 3 attachments ಕೊಟ್ಟಿದ್ದೀವಿ ನಾವು ಒಂದು ಕಳೆ ತೆಗೆಯೋದಕ್ಕೆ ಅಟ್ಯಾಚ್ಮೆಂಟ್ ಇದು ಕಳೆ ತೆಗೆಯೋದಂದ್ರೆ ಉಚ್ಕೊಂಡು ಹೋಗುತ್ತೆ ಕಳೆನ ನಿಮಗೆ ಇಲ್ಲಿರೋ ಅಟ್ಯಾಚ್ಮೆಂಟ್ ಇದು ನಿಮ್ಗೆ ಏನು ಮಾಡುತ್ತೆ ಸಾಯಿಲ್ನ ಲೂಸನ್ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ಇದು ಫರೋ ಓಪನರ್ ನೀವು ಬೀಜ ಬಿತ್ತನೆ ಮಾಡೋದಕ್ಕೆ ಸಾಲು ತೆಗಿಬೇಕು ಆ ಸಾಲು ತೆಗಿಬೇಕಾದ್ರೆ ನಿಮ್ಗೆ ಇದನ್ನು ಬಳಸ್ಕೊಂಡ್ರೆ ನಿಮಗೆ ಫರೋ ಓಪನರ್ ಆಗುತ್ತೆ ಕಳೆನೂ ತೆಗಿಬೋದು ಸಾಯಿಲ್ನ ಕೂಡ ಲೂಸ್ ಮಾಡ್ಬೋದು ಅದಕ್ಕೆ ಇದನ್ನ ಬಹು ಉಪಯೋಗಿ ಯಂತ್ರ ಅಂತ ಹೇಳಿ ಕರಿತೀವಿ ಇದೆಲ್ಲ ಮ್ಯಾನ್ಯುಲ್ ಆಪರೇಟ್ ಸರ್ ಪ್ರೈಸ್ ಎಷ್ಟಿದೆ ಇದ್ರದ್ದು ಪ್ರೈಸ್ ಬಂದು 3,500 ಇದೆ ಇನ್ನು ನೀವು ಹಳ್ಳಿಗಳಲ್ಲಿ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಇನ್ನು ನಿಮಗೆ ಕಾಸ್ಟ್ ಕೂಡ ಕಡಿಮೆ ಬಿದ್ದರೂ ಬೀಳುತ್ತೆ ಅದು ಅಲ್ಲಿನ ಸರೌಂಡಿಂಗ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಏನೇನು ಸಿಕ್ಕುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪ್ ಅನ್ನೋದು ಇದು ಸೈಕಲ್ ವೀಡರ್ ಅಂತ ಹೇಳಿ ನಿಮಗೆ ಇದರಲ್ಲೂ ಕೂಡ ನೀವು ಕಳೆ ತೆಗಿಬೋದು ಅಂದರೆ ಇವೆಲ್ಲ ನೀವು ಸಾಲು ಬೆಳೆಗಳು ಬೆಳೆದಿರ್ತಿರಲ್ಲ ಲೈಕ್ ಸೂರ್ಯಕಾಂತಿ ಶೇಂಗಾ ಕಡಲೆ ಅಂದರೆ ಸೂರ್ಯಕಾಂತಿ ಶೇಂಗಾ ಬೇರೆ ವೆಜಿಟೇಬಲ್ ಕ್ರಾಪ್ಸ್ ಅಂತ ಇದರಲ್ಲಿ ನೀವು ಸಾಲುಗಳಲ್ಲಿ ನೀವು ಕಳೆ ತೆಗಿಬೋದು ಇದರಲ್ಲಿ ಕೂಡ ನಿಮಗೆ ಇಲ್ಲಿ ಹಿಂದೆಗಡೆಗೆ ಬ್ಲೇಡ್ನ ಕೊಟ್ಟಿರ್ತೀವಿ ಮುಂದೆಗಡೆಗೆ ಶಾರ್ಪ್ ಎಡ್ಜಸ್ ಇಲ್ಲಿ ಮುಂದೆಗಡೆಗೆ ಇಲ್ಲೊಂದು ಬ್ಲೇಡ್ ಕೊಟ್ಟಿದ್ದೀವಿ ಹಿಂದೆಗಡೆಗೆ ಉಚ್ಕೊಂಡು ಹೋಗುತ್ತೆ ಅದು ನಿಮ್ಗೆ ಇದೇನು ಮಾಡುತ್ತೆ ನಿಮಗೆ ಮಣ್ಣಿನ ಒಳಗಡೆಗೆ ಸ್ವಲ್ಪ ಹಿಡಿದು ಬುಡನ ಸ್ವಲ್ಪ ಎತ್ತುತ್ತೆ ಅಂದ್ರೆ ಕಡೆ ಗಿಡದಲ್ಲಿರೋ ಬುಡ ಎತ್ತುತ್ತೆ ನಿಮಗೆ ಹಿಂದೆಗಡೆಗೆ ಇರೋ ಬ್ಲೇಡ್ ಏನ್ ಮಾಡುತ್ತೆ ಉಚ್ಕೊಂಡು ಹೋಗುತ್ತೆ ಸೊ ನಿಮ್ಗೆ ಅವಾಗ ಸೆಪರೇಟ್ ಔಟ್ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕೂಡ ಇದನ್ನು ಕೂಡ ಹ್ಯಾಂಡ್ ವೀಡರ್ ಇದ್ರದ್ದು ಕಾಸ್ಟ್ ಬಂದು ನಿಮಗೆ 1,200 rupees ಆಗುತ್ತೆ ಇದು ಪಕ್ಕದಲ್ಲಿ ಇರೋದು ಕೂಡ ಹ್ಯಾಂಡ್ ವೀಡರೇನೆ ಇದರಲ್ಲಿ ಜಸ್ಟ್ ನಿಮ್ಗೆ ಇದು ಉಚ್ಕೊಂಡು ಹೋಗುತ್ತೆ ಇಲ್ಲಿ ಒಂದೇ ಒಂದು ಬ್ಲೇಡ್ ಅಂದ್ರೆ ಇಲ್ಲಿ ವೀಲ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಮುಂದಕ್ಕೆ ಈಸಿಯಾಗಿ ಮೂವ್ಮೆಂಟ್ ಮಾಡುತ್ತೆ ಈ ಹಿಂದೆಗಡೆ ಇರೋ ಬ್ಲೇಡ್ ಏನ್ ಮಾಡುತ್ತೆ ಕಳೆನ ಉಚ್ಕೊಂಡು ಹೋಗುತ್ತೆ ಈ ಪಕ್ಕದಲ್ಲಿ ಇರೋದು ಕೂಡ ನಿಮ್ಗೆ ಪೆಕ್ ಟೈಪ್ ಹ್ಯಾಂಡ್ ವೀಡರ್ ಅಂತ ಹೇಳಿ
ಮುಂದೆಗಡೆಗೆ ಇಲ್ಲಿ ನಿಮಗೆ ಪೆಕ್ಸ್ ಇದಾವೆ ನೋಡಿ ಇಲ್ಲಿ ಹ್ಯಾಂಡ್ ವೀಲ್ಸ್ ಅಲ್ಲಿ. ಆ ವೀಲ್ಸ್ ಅಲ್ಲಿರೋ ಪೆಕ್ಸ್ ಏನ್ ಮಾಡುತ್ತೆ ನಿಮಗೆ ಸಾಯಿಲ್ ನ ಸ್ವಲ್ಪ ಲೂಸನ್ ಮಾಡಿ ಮಣ್ಣಲ್ಲಿ ಆಳವಾಗಿರುತ್ತಲ್ಲ ಬೇರು ಕಡೆ ಬೇರು ಆ ಕಡೆ ಬೇರ್ನ ತೆಗೆಯುತ್ತೆ. ಹಿಂದೆಗಡೆಗೆ ಇಲ್ಲಿ ವೀಲ್ ಅಟ್ಯಾಚ್ಮೆಂಟ್ ಹಿಂದೆಗಡೆಗೆ ಇಲ್ಲಿ ಇದನ್ನ ಕೊಟ್ಟಿದೀವಿ ಏನದು ಬ್ಲೇಡ್ ಕೊಟ್ಟಿದೀವಿ ಸಾರಿ. ಈ ಬ್ಲೇಡ್ ಏನ್ ಮಾಡುತ್ತೆ ನಿಮ್ಗೆ ಆ ಬುಡದಿಂದ ಬುಡ ಎತ್ತಿರುತ್ತಲ್ಲ ಸ್ವಲ್ಪ ಮಣ್ಣ ಮುಂದೆಗಡೆ ರೂಪಾಯಿಸ್ ಆ ಬೇರ್ನ ಕೂಡ ನಿಮ್ಗೆ ಉಜ್ಕೊಂಡು ಹೋಗುತ್ತೆ. ಸರ್ ಪ್ರೈಸ್ ಎಷ್ಟಿದೆ? ಇದ್ರ ಪ್ರೈಸ್ ಬಂದು 800 ರೂಪಾಯಿ. ಪಕ್ಕದಲ್ಲಿರೋದು ನಿಮ್ಗೆ ಇದು ನಿಮ್ಗೆ ಭತ್ತದ ಗದ್ದೆನಲ್ಲಿ ಅಂದ್ರೆ ನೀರಿರುತ್ತಲ್ಲ ಗದ್ದೆ ಆ ಗದ್ದೆಗಳಲ್ಲಿ ನಿಮ್ಗೆ ವೀಡಿಂಗ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ ಕೋನೋ ವೀಡರ್ ಅಂತ ಹೇಳಿ ನಿಮ್ಗೆ. ಅದರಲ್ಲೂ ಕೂಡ ಬ್ಲೇಡ್ಸ್ ಮತ್ತೆ ಬ್ಲೇಡ್ಸ್ ಇದಾವೆ. ಆ ಬ್ಲೇಡ್ಸ್ ಏನ್ ಮಾಡುತ್ತೆ ಮಣ್ಣೊಳಗಡೆಗೆ ಹೋಗುತ್ತೆ ಒಳಗಡೆ ಇರೋ ಸಮೇತ ಗಿಡ ತೆಗೆಯುತ್ತೆ ಕಡೆ ಗಿಡನ. ಆಮೇಲೆ ಅದೊಳಗಡೆಗೆ ಬ್ಲೇಡ್ ಜೊತೆಗೆ ವಿ ಶೇಪ್ ಎಡ್ಜಸ್ಟ್ ಕೊಟ್ಟಿರೋದ್ರಿಂದ ಏನ್ ಮಾಡುತ್ತೆ ಕಳೆನೆಲ್ಲ ಕೊಚ್ಚಿ ಹಾಕುತ್ತೆ ಅಂದ್ರೆ ಸಣ್ಣ ಸಣ್ಣದಾಗಿ ಮಾಡಿ ಮಣ್ಣೊಳಗಡೆಗೆ ಮಿಶ್ರಣ ಮಾಡುತ್ತೆ ನಿಮ್ಗೆ. ಸೊ ಅದು ಕೂಡ ನಿಮ್ಗೆ ಕಳೆ ಇವೆಲ್ಲಾನು ನಿಮ್ಗೆ ಕಳೆ ತೆಗೆಯೋದಕ್ಕೆ ಬಳಸ್ಕೋಬಹುದು. ಇವೆಲ್ಲ ಹ್ಯಾಂಡ್ ಆಪರೇಟೆಡ್ ಯಾಕಂದ್ರೆ ಎಲ್ಲರಿಗೂ ಪವರ್ ಆಪರೇಟೆಡ್ ಬಳಸ್ಬೇಕು ಅಂದ್ರೆ ಎಲ್ಲರಿಗೂ ಕಾಸ್ಟ್ ಕಡಿಮೆ ಎಲ್ಲರ ಹತ್ರನೂ ಇರೋದಿಲ್ಲ. ಹಾಗೆ ಪಕ್ಕದಲ್ಲಿ ಇರೋದು ಬದ ತೆಗೆಯೋದಕ್ಕೆ ಸರ್ ಅದು 1500. ಇದು ನಿಮ್ಗೆ ಬದು ತೆಗೆಯೋದಕ್ಕೆ ಈಗ ಗದ್ದೆಗ ಹೊಲಗಳಲ್ಲಿ ನಾವು ಬದ ಮಾಡ್ತೀವಿ ನೋಡಿ ಒಂದು ಮಡಿ ಅಂದ್ರೆ ಮಡಿಗಳನ್ನ ಮಾಡ್ತೀವಿ. ಆ ಮಡಿಗಳು ಮಾಡ್ಬೇಕಾದ್ರೆ ಒಂದೊಂದು ಬದ ಮಾಡ್ಕೊಳ್ತೀವಲ್ಲ ಬದ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಇದೆಲ್ಲ ಎತ್ತು ಚಾಲಿತ ಮನುಷ್ಯರದಲ್ಲ. ಇದು ಬಂದು ನಿಮ್ಗೆ 2000 ರೂಪಾಯಿ ಬೀಳುತ್ತೆ. 2000 ರೂಪಾಯಿ ಬೀಳುತ್ತೆ ಇದ್ರ ಕಾಸ್ಟ್ ಬಂದು. ಪಕ್ಕದಲ್ಲಿರೋದು ಪಟ್ಲರ್ ಅಂತ ಹೇಳಿ ಅಂದ್ರೆ ಭತ್ತದ ಗದ್ದೆ ಮಾಡ್ಕೊಳ್ಳೋದಕ್ಕೆ ನಾವು ಮಡಿ ಮಾಡ್ಕೊಳ್ತೀವಿ. ಅಂದ್ರೆ ಸಾಯಿಲ್ ಮತ್ತೆ ಮಣ್ಣ ಚೆನ್ನಾಗಿ ಮಿಶ್ರಣ ಮಾಡಿ ಮಣ್ಣಿನ ಹದ ಮಾಡ್ಕೊಳ್ತೀವಿ. ಆ ಹದ ಮಾಡ್ಕೊಳ್ಳೋದಕ್ಕೆ ಇದನ್ನ ನಾವು ಬಳಸ್ತೀವಿ. ಇದು ಕೂಡ ಎತ್ತು ಚಾಲಿತ. ಇದ್ರ ಕಾಸ್ಟ್ ಬಂದು ನಿಮ್ಗೆ 2000 ರೂಪಾಯಿ ಬೀಳುತ್ತೆ ಇದ್ರದ್ದು ಕಾಸ್ಟ್. ಎಫಿಷಿಯನ್ಸಿ ಇದ್ರದ್ದು ಎಫಿಷಿಯನ್ಸಿ ಬಂದು ನಿಮ್ಗೆ 70% ಎಫಿಷಿಯನ್ಸಿ.